ಹಲೋ ಫ್ರೆಂಡ್ಸ್, ಕಾಟೇರ ಸಿನಿಮಾದ ಟೈಟಲ್ನ ವಿಚಾರಕ್ಕೆ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ನಡುವೆ ವಾದ ವಿವಾದಗಳು ನಡೀತಾ ಇರೋದನ್ನು ನೀವು ಟಿವಿ ನ್ಯೂಸ್ಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀರಾ. ಈ ಒಂದು ಸುದ್ದಿಯನ್ನು ನೋಡಿದ ಬಳಿಕ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಮೂಡಿದೆ. ಅದೇನು ಅಂದರೆ, ಕಾಟೇರ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ 50 ದಿನಗಳನ್ನು ಕಂಪ್ಲೀಟ್ ಮಾಡಿದೆ, ಈಗ ಯಾಕೆ ಕಾಟೇರ ಸಿನಿಮಾದ ಟೈಟಲ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾದ ವಿಚಾರಕ್ಕೆ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ನಡುವೆ ವಾದ ವಿವಾದಗಳು ನಡೀತಾ ಇರಬಹುದು ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಬರ್ಟ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ಕಾಂಬಿನೇಷನ್ ಅಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಬರುತ್ತೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಇನ್ನು ಉಮಾಪತಿ ಗೌಡ ಅವರು ಕೂಡ ತಮ್ಮ ಬ್ಯಾನರ್ನಲ್ಲೇ ಸಿಂಧೂರ ಲಕ್ಷ್ಮಣ ಅನ್ನೋ ಒಂದು ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇತ್ತು. ಆದರೆ ರಾಬರ್ಟ್ ಸಿನಿಮಾದ ಬಳಿಕ ಏನಾಯ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಈಗ ಕಾಟೇರ ಸಿನಿಮಾದ ಟೈಟಲ್ನ ವಿಚಾರಕ್ಕೆ ದರ್ಶನ್ ಅವರು ಹಾಗೂ ಉಮಾಪತಿ ಗೌಡ ಅವರ ಮಧ್ಯ ವಾದ ವಿವಾದಗಳು ನಡೀತಾ ಇದೆ. ಇನ್ನು ಇತ್ತೀಚೆಗಷ್ಟೇ ದರ್ಶನ್ ಅವರ ಹುಟ್ಟುಹಬ್ಬದಂದು ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಅನೌನ್ಸ್ ಮಾಡಿದ್ರು. ಈ ಒಂದು ಸಿನಿಮಾವನ್ನ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡ್ತಾ ಇದ್ರೆ ಶೈಲಜಾ ಅವರು ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಉಮಾಪತಿ ಗೌಡ ಅವರಿಗೆ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು. ನೀವು ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನ ಸುದೀಪ್ ಅವರಿಗೆ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಸುದ್ದಿ ಇದೆ ಅಂತ ಉಮಾಪತಿ ಗೌಡ ಅವರಿಗೆ ಪ್ರಶ್ನೆಯನ್ನ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದಂತಹ ಉಮಾಪತಿ ಗೌಡ ಅವರು ಆ ರೀತಿ ಸುದೀಪ್ ಅವರಿಗೆ ಸಿಂಧೂರ ಲಕ್ಷ್ಮಣ ಸಿನಿಮಾವನ್ನೇನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಆದ್ರೆ ಸಿಂಧೂರ ಲಕ್ಷ್ಮಣ ಅನ್ನೋ ಒಂದು ಟೈಟಲ್ ಉಮಾಪತಿ ಗೌಡ ಅವರ ಬ್ಯಾನರ್ ನಿಂದಲೇ ರಿಜಿಸ್ಟರ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಇನ್ನು ಸಿಂಧೂರ ಲಕ್ಷ್ಮಣ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ ಇದೊಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಕಥೆಯನ್ನ ಯಾರು ಬೇಕಾದ್ರೂ ತಗೊಂಡು ಸಿನಿಮಾವನ್ನ ಮಾಡಬಹುದು. ಒಟ್ಟಾರೆಯಾಗಿ ದರ್ಶನ್ ಅವರ D59 ಸಿನಿಮಾವಾಗಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಅನೌನ್ಸ್ ಆಗಿದೆ. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಡೆವಿಲ್ ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ನ ಸಿನಿಮಾದ ಬಳಿಕ ತರುಣ್ ಸುಧೀರ್ ಅವರು ಹಾಗೂ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಸೆಟ್ ಇರಲಿದೆ. ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.